Pada hari, anak rukunnya simha. Ipa pada hari, barangkali.
ಅಧಿಪತಿಯಾದವನು. ಓಕೆ, ಈಗ ಪದಗಳ
ಗಿಡಗಳು ಮತ್ತು ಪ್ರಾಣಿಗಳು ಕೂಡ ಹೆಚ್ಚಾಗಿ ಕಂಡುಬರ್ತವೆ, ಪಕ್ಷಿಗಳಲ್ಲಿ ಕಂಡುಬರ್ತವೆ. ಹೌದಾ? ಕಾಡಿನಲ್ಲಿ ಗಿಡಗಳು, ಮರಗಳು, ಪಕ್ಷಿಗಳು, ಪ್ರಾಣಿಗಳು ಕೂಡ ಇರುತ್ತವೆ. ಹೌದಾ? ಅದನ್ನು ನಾವು ಅರಣ್ಯ ಅಂತ ಕರಿತೀವಿ. ಕಾಡು ಅರಣ್ಯ ಅಂತ ಅಂತೇಳಿ ಕರಿತೀವಿ. ಫಾರೆಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಓಕೆ, ಮುಂದಿನ ಪದ ಆದ್ರೆ. ಆದ್ರೆ ಪದದ ಅರ್ಥ ಏನು? ಹಾಗಾದ್ರೆ ಅಪ್ಪನೆ. ಇನ್ನೊಂದು ಅರ್ಥ ಆದೇಶ. ಅಪ್ಪನೆ ಆದೇಶ, ಆಜ್ಞೆ ಮಾಡು. ಹೌದಾ? ಈಗ ನೀವು ಪೌರಾಣಿಕ ನಾಟಕಗಳನ್ನ, ಸಿನಿಮಾಗಳನ್ನ ನೀವು ನೋಡಿರ್ತೀರಿ. ಹೌದಲ್ಲ? ಈ ಪೌರಾಣಿಕ ಸಿನಿಮಾದಲ್ಲಿ ಸಂಗೊಳ್ಳಿ ರಾಯಣ್ಣ ನೀವು ಮೂವಿಯನ್ನ, ಚಲನಚಿತ್ರವನ್ನು ನೋಡಿದ್ರಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮಗೆ ಏನಂತಾನ, ಅಪ್ಪನೇ ತಾಯಿ ನೀವು ಮಾಡಿದ ಆಜ್ಞೆ ಅಪ್ಪನೇ ತಾಯಿ ಅಂತ ಹೇಳ್ತಾ ಇದ್ದಾನೆ. ಹೌದಲ್ಲ? ಹಾಗಾಗಿ ಆಜ್ಞೆ ಮಾಡುವುದು, ಆಜ್ಞೆ ಮಾಡುವುದು, ಅಪ್ಪನೆ ಮಾಡುವುದು, ಆದೇಶ ಮಾಡುವುದು. ಆಜ್ಞೆ, ಅಪ್ಪನೆ, ಆದೇಶ, ಈ ಮೂರು ಪದಗಳು ಒಂದೇ ಅರ್ಥವಾಗಿರುವಂತಹ ಪದಗಳು. ಓಕೆ, ಮುಂದಿನ ಪದ ಕಾಯಿಲೆ. ಕಾಯಿಲೆ ಪದಾರ್ಥ ವ್ಯಾಧಿ, ರೋಗ. ಹೌದಾ? ಈಗ ರೋಗ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೌದಾ? ಯಾವಾಗಲೂ ರೋಗ, ಜ್ವರ ಬರುತ್ತೆ, ನೆಗಡಿ, ಕೆಮ್ಮು, ಆಮೇಲೆ ಶೀತ, ಶೀತ ನೆಗಡಿಗಳು ಒಂದೇ. ಮಲೇರಿಯಾ ಆ ರೋಗ, ಈ ರೋಗ ಅಂತ ಹೇಳ್ತಿರ್ತೀವಿ. ಹೌದಲ್ಲ? ಯಾವುದೇ ಒಂದು ರೋಗ ಬಂದಿರ್ತೈತಿ, ಅದಕ್ಕೆ ಕಾಯಿಲೆ ಅಂತ ಕರಿತೀವಿ. ಇನ್ನೊಂದು ವ್ಯಾಧಿ, ಇದು ಕೂಡ ಕಾಯಿಲೆ, ಕಾಯಿಲೆದ ಅರ್ಥ ಇರೋದು. ವ್ಯಾಧಿ ಅಂದ್ರೂ ಒಂದೇ, ಕಾಯಿಲೆ ಅಂದ್ರೂ ಒಂದೇ, ರೋಗ ಅಂದ್ರೂ ಒಂದೇ. ಹೌದಲ್ಲ? ಎಲ್ಲ ಮೂರು ಪದಗಳು, ಕಾಯಿಲೆ, ವ್ಯಾಧಿ, ರೋಗ, ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಮಾಡುವಂತಹ ಪದಗಳು. ಕಾಯಿಲೆ ರೋಗ ಉದಾಹರಣೆಗೆ ಶೀತ, ಕೆಮ್ಮು, ನೆಗಡಿ, ಜ್ವರ, ಮಲೇರಿಯಾ, ಡೆಂಗ್ಯೂ, ಈ ಥರ ಏನು ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆಗಳು ಇರ್ತವೆ. ಹೌದಾ? ಅವೆಲ್ಲವೂ ಸೇರಿ ನಾವು ಕಾಯಿಲೆ ಅಂತ ಕರೀತೀವಿ. ಓಕೆ, ಮುಂದಿನ ಪದ ಚಾಣಾಕ್ಷ. ಚಾಣಾಕ್ಷ ಅಂದ್ರೆ ವ್ಯವಹಾರ ಚತುರ. ಚಾಣಾಕ್ಷ ಪದಾರ್ಥ ವ್ಯವಹಾರ ಚತುರ. ಈಗ ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಳ್ಳಿ, ಯಾವುದೋ ಒಂದು ವ್ಯವಹಾರವನ್ನು ತೆಗೆದುಕೊಳ್ಳಿ, ಆ ವ್ಯವಹಾರದಲ್ಲಿ ಚತುರತೆಯಿಂದ ಬೇಗ ಬೇಗನೆ ಕೆಲಸ ಮಾಡುವುದು, ತನ್ನ ಚತುರತೆಯನ್ನು ಉಳಿಸ್ಕೊಳ್ಳುವುದು. ಈಗ ಉದಾಹರಣೆಗೆ ಚಾಣಾಕ್ಷ ಪ್ರಾಣಿ ಅಂತ ಕರಿತೀವಿ ನಾವು ಯಾವುದನ್ನ, ನರಿಯನ್ನು ಕರಿತೀವಿ. ಅದು ಬೇಗ ಎಲ್ಲಾದರೂ ಹೊಲದಲ್ಲಿ ಇರುತ್ತದೆ, ಯಾರಾದರೂ ಬಂದರೆ ಬೇಗ ತಪ್ಪಿಸ್ಕೊಂಡ್ಬಿಡ್ತದೆ. ಹೌದಾ? ಈಗ ಜೊತೆಗೆ ನೀವು ಕಥೆಯನ್ನು ಕೂಡ ಕೇಳಿರ್ಬೋದು, ನರಿ ಒಂದು ಕಥೆಯನ್ನು ಕೇಳಿರಿ. ಹೌದಾ? ಒಂದು ಕಾಗೆ ಗಿಡದಲ್ಲಿ ಕೂತಿರ್ತದೆ, ರೊಟ್ಟಿ ಹಿಡ್ಕೊಂಡು ಕೆಳಗಡೆ ನರಿ ಬಂದು ಅದನ್ನ ಹೇಗಾದ್ರೂ ಮಾಡಿ ಹಸಿದಿರ್ತೈತಿ ಆ ನಾಯಿ. ನರಿ ಏನಾಗಿರ್ತೈತಿ, ಹಸಿವಾಗಿರ್ತೈತಿ ನರಿಗೆ. ಆ ಕಾಗೆಯಲ್ಲಿ ಕೈಯಲ್ಲಿರ್ತಕ್ಕಂಥ ರೊಟ್ಟಿಯನ್ನು ಹೇಗಾದ್ರೂ ಮಾಡಿ ತಿನ್ಕೋಬೇಕು ಅಂತ ಆ ನರಿ ತನ್ನ ಬುದ್ಧಿವಂತಿಕೆಯನ್ನ, ಅಂದ್ರೆ ತನ್ನ ಚಾಣಾಕ್ಷತೆಯನ್ನ, ಒಂದು ಚತುರತೆಯನ್ನ ಏನ್ಮಾಡ್ತೈತಿ, ಅದಕ್ಕೆ ಬೇರೆ ಬೇರೆ ಒಂದು ಉತ್ತರವನ್ನು ಹೇಳಿ ಅದರಲ್ಲಿ ಹಾಡ ಹಾಡಿಸ್ತೈತಿ. ಆ ಕಾಗೆಗೆ ಒಂದು ಹಾಡನ್ನು ಹೇಳು, ನೀನು ಸುಂದರ ಕಾಣ್ತೀಯ ಅಂತ ಈ ಥರ ಅದು ತನ್ನ ಚಾಣಾಕ್ಷ ಬುದ್ಧಿಯನ್ನು ಉಳಿಸಿ ಅದು ಹಾಡ ಹಾಡಿದ ಏನಾಗ್ತೈತಿ, ಕಾಗೆ ತನ್ನ ಕೈಯಲ್ಲಿ ರೊಟ್ಟಿ ಬೀಳೋ ಹಾಗೆ ಅದು ಚಾಣಾಕ್ಷ ಬುದ್ಧಿಯನ್ನು ಉಳಿಸ್ತೈತಿ ನರಿ. ಹೌದಲ್ಲ? ಅದಕ್ಕೆ ಚಾಣಾಕ್ಷ ಕಾಗೆ ಅಂತೇಳಿ ಕರಿತೀವಿ ನರಿ. ಆ ರೀತಿಯಾಗಿ ಚಾಣಾಕ್ಷ ಅಂದರೆ ಯಾವುದೋ ಒಂದು ಕೆಲಸ ತೆಗೆದುಕೊಳ್ಳಿ, ವ್ಯವಹಾರದಲ್ಲಿ ಚತುರತೆಯನ್ನು ನಾವು ಚಾಣಾಕ್ಷತೆಯನ್ನು ಉಳಿಸ್ಬೋದು. ಓಕೆ, ಮುಂದಿನ ದುರ್ವಾಸನೆ. ದುರ್ವಾಸನೆ ಅಂತಂದ್ರೆ ಕೆಟ್ಟ ವಾಸನೆ. ದುರ್ವಾಸನೆ ಪದದ ಅರ್ಥ ಕೆಟ್ಟ ವಾಸನೆ. ಕೆಟ್ಟ ವಾಸನೆ ಅಂದ್ರೆ ಗೊತ್ತಾಯ್ತು ನಿಮಗೆ. ಹೌದಲ್ಲ? ಯಾವ್ದಾದ್ರು ಒಂದು ಹಣ್ಣು ತಗೊಳ್ಳಿ, ಯಾವ್ದಾದ್ರು ಒಂದು ಊಟ. ಹೌದಾ? ಈಗ ನಿಮ್ಗೆ ಇವತ್ತು ಮಾಡಿದ ಊಟ ಅದನ್ನ ಕಡೆಗೆ ನಾಳೆ ನಿಮ್ಗೆ ಇಟ್ಟರೆ ಏನಾಗುತ್ತೆ, ಕೆಟ್ಟ ವಾಸನೆ ಬಂದ್ಬಿಡುತ್ತೆ. ಹೌದಲ್ಲ? ಜೊತೆಗೆ ಈಗ ಯಾವ್ದೋ ಹಣ್ಣು ಇರುತ್ತೆ, ಅದನ್ನ ನೀವು ಒಂದು 8 days ಇಟ್ಬಿಟ್ರಿ ಅಂತಂದ್ರೆ ಫುಲ್ ಕಂಪ್ಲೀಟ್ ಆಗಿ ಹಣ್ಣಾಗಿರುತ್ತೆ. ಅದನ್ನ ನೀವು 8 ದಿನ ಇಟ್ಬಿಟ್ರೆ ಏನಾಗುತ್ತೆ, ಕೆಟ್ಟ ವಾಸನೆ ಬಂದ್ಬಿಡ್ತೈತಿ, ದುರ್ವಾಸನೆ ಬರುತ್ತದೆ. ಹೌದಲ್ಲ? ಹಾಗಾದ್ರೆ ದುರ್ವಾಸನೆ ಅದರ ಅರ್ಥ ಕೆಟ್ಟ ವಾಸನೆ. ಓಕೆ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಅಂದ್ರೂ ಕೂಡ
चक्रवर्ती आगे ना हाँ चक्रवर्ती आगे ताने जब लगे आ मूवमेंट लगा अधिपति पूरा नो अपने सिंहा अवगा काली ना राजा आंतरे के लिए करना होगा अवगे ना अगर दे ये काली ना राजा आंतरे करियों के आप तो मूवमेंट लगा अधिपति आगे निगे निगे करते हैं तो सार्वभौम आंतरे के लिए होगा ये बंदस्तु पूर्व करना तेरे को नो अशोक चक्रवर्ती आलंकी मारो तेरे को तारे होगा अपने के चक्रवर्ती अंतरे बिरोध में मोटे तारे मतलब बंदस्तु पूर्व करके अमा राजा दिखता ना हाँ अवन्न आलंकी अली आवरु नडी तारे तारे और हेड करके और एक लोग क्या तारे तारे हम तो ना अरे के चक्रवर्ती सारे को मतलब चक्रवर्ती हाँ समस्त भूमंडल के अधिपति सार्वभौम चक्रवर्ती समस्त भूमंडल के अधिपति आदवनु एल्ला पदगळ अर्थ ओंदे आगुत्तदे अर्थ आयता इदु पद्यदल्लि बर्तक्कंत पदगळ अर्थवन्नु नावु नोडिद्वि जोतेगे अर्थद विवरणेयन्नु कूड नावु नोडिद्वि होगल अडवि अंत काडु अरण्य जोतेगे आज्ञे अंत अप्पणे माडोदु आदेश माडोदु ओके नेक्स्ट ಕಾಯಿಲೆ ಬರುವುದು ಅಂದ್ರೆ ವ್ಯಾಧಿ ರೋಗ ಬರುವುದು ಜೊತೆಗೆ ಚಾಣಾಕ್ಷ ಚಾಣಾಕ್ಷ ಬುದ್ಧಿಯನ್ನು ತೋರಿಸುವುದು ವ್ಯವಹಾರದಲ್ಲಿ ನಾವು ಚತುರತೆಯನ್ನ ತೋರಿಸುವುದು ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ನೆಕ್ಸ್ಟ್ ಮುಖ ಸ್ತುತಿ ಅಂದ್ರೆ ಎದುರಿನಲ್ಲಿ ಪ್ರಶಂಸೆ ಮಾಡುವುದು ಹೊಗಳುವುದು ಹೌದ ವೈದ್ಯ ವೈದ್ಯ ಅಂದ್ರೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡುವ ಚಿಕಿತ್ಸೆ ಕೊಡುವವರಿಗೆ ಏನಂತ ಕರಿತೀವಿ ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ಮಾಡುವವನು ನೆಕ್ಸ್ಟ್ ವೈದ್ಯ ಅಂದ್ರ ನೋವು ಕೊಡೋದು ಯಾತನೆ ಕೊಡೋದು ನಮಗೆ ರೋಗ ಕಾಯಿಲೆ ಬಂದಾಗ ನಾವು ಏನ್ ಮಾಡ್ತೀವಿ ನೋವು ಪಡ್ತಾ ಇರ್ತೀವಿ ಯಾತನೆಯನ್ನ ಪಡ್ತಾ ಇರ್ತೀವಿ ಸರದಿ ಅಂದ್ರೆ ಪಾಲು ಪ್ರಕಾರಕ್ಕೆ ಹೋಗೋದು ಅನುಕ್ರಮವಾಗಿ ಹೋಗೋದು ಹೌದಾ ನೆಕ್ಸ್ಟ್ ಸಾರ್ವಭೌಮ ಅಂದ್ರೆ ಚಕ್ರವರ್ತಿ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಅವನಿಗೆ ನಾವು ಚಕ್ರವರ್ತಿ ಜೊತೆಗೆ ಸಾರ್ವಭೌಮ ಅಂತೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪದಗಳ ಅರ್ಥ ಮುಗಿದು ನಾವು ನಾಳೆ ತರಗತಿಯಲ್ಲಿ ಈ ಒಂದು ಪಠ್ಯದ ವಿವರಣೆಯನ್ನು ಕಥೆಯನ್ನು ನಾವು ನಾಳೆ ತರಗತಿಯಲ್ಲಿ ನೋಡೋಣ ಓಕೆ ಹಾಗಾದರೆ ಈ ಪಠ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ನೋಡುವುದರಲ್ಲಿ ಪ್ರತಿಯೊಂದು ಪದವನ್ನು ಹುಡುಕೊಂಡು ಬರೀವಿ ಈಗ ಈ ಒಂದು ಪದಗಳ ಅರ್ಥದ ಮೇಲೆ ನಿಮ್ಮ ಮನಗಳನ್ನು ಕೊಡ್ತಾ ಇದ್ದೀವಿ ಓಕೆ ನಾಳೆ ತರಗತಿಯಲ್ಲಿ ನಾವು ವಿವರ